ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಸಿಂಪಲ್ ಆಗಿ ಮತ್ತು ಈಸಿಲೇ ಮಾಡ್ಬೋದಾದ ಜೀರಾ ರೈಸ್ ಹೆಂಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬರೀ ಈಗ ಜೀರಾ ರೈಸ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬಂದ್ಬಿಡೋಣ. ಭಾಳ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಒಂದು ಸ್ವಲ್ಪ ಅದಾವು. ನಾನು ಇವತ್ತು ಇಬ್ಬರಿಗೆ ಆಗುವಷ್ಟು ಜೀರಾ ರೈಸ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಎರಡು ಬೌಲ್ ರೈಸ್ ಬೇಕಾಗ್ತೈತಿ. ಆಮೇಲೆ ಜೀರಿಗೆ, ಜೀರಾ ಪೌಡರ್ ರೀ, ಆಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಮತ್ತು ಒಂದೆರಡು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ಅಜಿನೋಮೋಟೊ ಟೇಸ್ಟಿಂಗ್ ಪೌಡರ್ ಅಂತಾರಲ್ಲ ರೀ, ಆದ್ರೆ ಇದು ಆಪ್ಷನಲ್, ಬೇಕಾದ್ರೆ ಹಾಕೋ ರೀ, ಯಾಕಂದ್ರೆ ಹೆಲ್ತಿಗೆ ಚಲೋ ಅಲ್ಲ ಅಂತಾರ. ಮತ್ತು ಅದಕ್ಕೆ ಟೇಸ್ಟ್ ಇರಲಿ ಅಂತ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕೋಬೇಕು ಅಷ್ಟ. ಇದನ್ನು ಫಸ್ಟ್ ಬಾಳಿಗೆ ಎರಡು ಸ್ಪೂನ್ ಎಣ್ಣೆ ಹಾಕೋ ರೀ, ಮೆಣಸಿನ್ಕಾಯಿ ಹಾಕೋ ರೀ, ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಜೀರಿಗೆ ಹಾಕೋ ರೀ ಎರಡು ಸ್ಪೂನ್, ಯಾಕಂದ್ರೆ ಇವು ಜೀರಿಗೆ ಫುಲ್ ಫ್ರೈ ಆಗಬಾರ್ದು, ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ಇವು. ಇಷ್ಟಾದ್ಮೇಲೆ ಕರಿಬೇವು ಒಂದು ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಡ್ಬೇಕು. ಇದು ಮೀಡಿಯಮ್ ಫ್ಲೇಮ್ ತೆಗಿತು. ಇಷ್ಟಾದ್ಮೇಲೆ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಇಷ್ಟು ಹಾಕೊಂಡು ಫ್ರೈ ಮಾಡ್ಬೇಕು. ನೋಡ್ರಿ ಈಗ ಈರುಳ್ಳಿ ಫ್ರೈ ಆಗೈತ್ರಿ. ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ ಹಾಕರಿ, ಅಂದ್ರೆ ಜೀರಿಗೆ ಸ್ವಲ್ಪ ಸ್ಮೆಲ್ ಬರ್ತೈತಿ. ಇದಕ್ಕೆ ಒಂದು ಚಿಟಿಕೆ ದಿ ಇಷ್ಟು ಒಂದು ಚಿಟಿಕೆ ಅಷ್ಟು ಟೇಸ್ಟಿಂಗ್ ಪೌಡರ್ ಹಾಕೋ ರೀ. ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈ ರೈಸ್ ಹಾಕೊಂಡ್ಬಿಡ್ರಿ. ರೈಸ್ ಹಾಕ್ಕೊಂಡು ಉಪ್ಪು ಮ್ಯಾಲೆ ಹಾಕೋ ರೀ ಎಷ್ಟು ಬೇಕಷ್ಟು ಕಲಿಸ್ತೀವಿ. ಈಗ ಆಯ್ತು ರೀ, ಇದೆ ಎಲ್ಲ ಮಿಕ್ಸ್ ಆಗೈತಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋ ರೀ, ಒಂದು ಅರ್ಧ ರೀ ಹಿಂಡ್ಕೊಂಡು ಉಪ್ಪು ನೋಡ್ಕೋ ರೀ, ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕೋ ರೀ. ಇದು ಭಾಳ ಮಸಾಲೆ ಇರೋಂಗಿಲ್ಲ ರೀ, ಇದಕ್ಕೆ ಜೀರಾ ರೈಸ್ ಸ್ವಲ್ಪ ಲೈಟಾಗೇ ಇರ್ತೈತಿ, ಅದ್ರದ್ದು ಟೇಸ್ಟ್ ಬೇರೆ ರೀ. ಇದನ್ನ ದಾಲ್ ಜೊತೆ ಇಲ್ಲ ಕೊಬ್ಬರಿ ಗ್ರೇವಿ ಇರ್ತೈತಲ್ಲ ಅದ್ರ ಜೊತೆ ತಿನ್ಬೇಕು ರೀ, ರುಚಿ ಇರ್ತೈತಿ ನೋಡಿರಿ. ಈಗಿನ ಒಂದು ನಿಮಿಷ ಜೋರು ಉರಿಲೇ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಜೀರಾ ರೈಸ್ ರೆಡಿ ಆಗ್ತದೆ ನೋಡಿರಿ. ಈಗ ಸಿಂಪಲ್ ಆಗಿರೋ ಮತ್ತು ಈಸಿಯಾಗಿ ಮಾಡೋ ಜೀರಾ ರೈಸ್ ರೆಡಿ ಆಗೈತಿ. ನಾನು ಇದನ್ನು ದಾಲ್ ಜೊತೆ ಸರ್ವ್ ಮಾಡೇನಿ, ನೀವು ಬೇಕಾದ್ರೆ ಗ್ರೇವಿ ಜೊತೆನೂ ತಿನ್ಬೋದು. ಇದನ್ನು ಇದು ಟಿಫಿನ್ ಬಾಕ್ಸಿಗೂ ಭಾಳ ಈಸಿ ಆಗ್ತೈತಿ, ಜಲ್ದಿನೂ ಮಾಡ್ಬೋದು. ಮತ್ತು ಇದು ಭಾಳ ಮಸಾಲೆ ಇರಂಗಿಲ್ಲ ರೀ, ಸಿಂಪಲ್ ಆಗಿರ್ತೈತಿ, ಟೇಸ್ಟಿನೂ ಇರ್ತೈತಿ. ಒಂದ್ಸಲ ಟ್ರೈ ಮಾಡಿರಿ, ಚಲೋ ಇರ್ತೈತಿ. ಥ್ಯಾಂಕ್ ಯು.